Rolling. Action. ಬಹುಶಃ ನಿಮ್ಮ ಮುಂದಿನ ಸಿನಿಮಾ ಹಿಂಟ್ ಕೊಡ್ಬೋದು ಇದು, ಯಾವ್ದು ಮಾಡ್ತೀರಾ ಅಂತ. ಸೊ ನಿಮಗೆ ಈ ಹಳೆ ಸಿನಿಮಾ ಎಲ್ಲ ತುಂಬ ನೋಡ್ತೀರಾ, ಯಾವ್ದು ಕನ್ನಡಲ್ಲಿ ಯಾವ್ದಾದ್ರು ತುಂಬ ಒಂದು ಪ್ರಭಾವ ಇರೋಂಥದ್ದು ಯಾವ್ದಾದ್ರು ಸಿನಿಮಾ ಇದೆಯಾ? ಇಂಪ್ಯಾಕ್ಟ್ ಆಗಿರೋದು. ಹಾಂ, ತುಂಬ ಇಂಪ್ಯಾಕ್ಟ್ ಆಗಿರೋದು, ತಲೆ ಕೆಡಿಸಿರೋದು. ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂದರೆ ಇವತ್ತು ನಾವು ಒಂದೊಂದು ಸಿನಿಮಾ ಮಾಡಿ ಈ ಸೀಟಲ್ಲಿ ಕೂತಿದ್ದೀವಿ, ಇದಕ್ಕೆ ಮುಂಚೆ ನಾವು ಈ ಸೀಟಲ್ಲೇ ಇಂಥ ಸೀಟಲ್ಲೇ ಕೂತಿರ್ತೀವಿ. ಅದು ನಿಮ್ಮೂರಲ್ಲಾಗಿರ್ಬೋದು, ಅವರಲ್ಲಾಗಿರ್ಬೋದು, ಆಡಿಯನ್ಸ್ ಆಗಿ ಕೂತಿರ್ತೀವಿ. ಅಫ್ಕೋರ್ಸ್ ಅಂದರೆ ನಾವು ಬಾರ್ಡ್ರು ಚಿಂತಾಮಣಿ ಅಂತ ಅಲ್ಲಿ ತೆಲುಗು ಸಿನಿಮಾ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇತ್ತು ಆವಾಗ. ಸೊ ಇವಾಗ ನಮ್ಮ ಕನ್ನಡ ಸಿನಿಮಾ ಎಲ್ಲ ಕಡೆ ಡಾಮಿನೇಟ್ ಮಾಡ್ತಾ ಇದೆ, ಬೇರೆ ವಿಷಯ ಅದು. ಸೊ ಆಗ ರೀಚ್ ಆಗ್ತಾ ಇದ್ದಿದ್ದು ಉಪೇಂದ್ರ ಸಿನಿಮಾ. ಅಂದ್ರೆ ತೆಲುಗಲ್ಲೂ ಬರ್ತಾ ಇತ್ತು, ಕನ್ನಡದಲ್ಲೂ ಬರ್ತಾ ಇತ್ತು. ಉಪೇಂದ್ರ ಅಂದ್ರೆ ಅದೊಂದು ಎರಾ, ಕ್ರೇಜು ಆ ಎರಾ. ಫ್ಯಾನ್ ಬೇಸ್ ಆಗ್ಲಿ, ಆರ್ಕೆಸ್ಟ್ರಾ ನಡೆದ್ರೆ ಊರಲ್ಲಿ ಕಂಪಲ್ಸರಿ ಒಂದು ಜೂನಿಯರ್ ಉಪೇಂದ್ರ ಇರ್ತಾ ಇದ್ದ. ಅಂದ್ರೆ ಅಷ್ಟು ಒಂದು ಟೈಲರಿಂಗ್ ಶಾಪ್ ನೋಡಿದ್ರೆ, ಅಲ್ಲಿ ಹೇರ್ ಕಟ್ ಶಾಪ್ ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಉಪೇಂದ್ರ ಇಮೇಜ್ ಇರ್ತಾ ಇತ್ತು. ಆಟೋ ಅಣ್ಣವ್ರು ಬಿಟ್ರೆ ಆ ಎರಾ ಕ್ರಿಯೇಟ್ ಮಾಡಿದ್ದು ಉಪೇಂದ್ರ. ಅಂದ್ರೆ ಎಲ್ಲರಿಗೂ ಹೀರೋಗಳಾಗ್ಬೇಕು, ಸಿನಿಮಾಗಳು ನೋಡ್ಬೇಕು, ಸಿನಿಮಾ ಮಾಡ್ಬೇಕು ಅಂತ ಕ್ರೇಜ್ ಹುಟ್ಟಾಕ್ತಾರೆ ಹೀರೋಗಳು. ಬಟ್ ಉಪೇಂದ್ರ ಡೈರೆಕ್ಟರ್ ಆಗ್ಬೇಕು ಅನ್ನೋ ಕ್ರೇಜ್ ಹುಟ್ಟಾಕಿದ್ದು ಉಪೇಂದ್ರ. ಥಾಟ್ ಪ್ರೊಸೆಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು. ಅಂದ್ರೆ ಒಂದು ಫಾರ್ಮುಲಾ ಇದೆ ಅಲ್ವಾ, ರೆಗ್ಯುಲರ್ ಫಾರ್ಮುಲಾ. NH4 ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಲೇಬೇಕು ಅನ್ನೋದ್ರು ಫಾರ್ಮುಲಾ ನಾವು ಬ್ರೇಕ್ ಮಾಡ್ತೀವಿ. ನಾವು ಅಡ್ದಾರಿಲ್ ಬರ್ತೀವಿ, ಹೆಲ್ಮೆಟ್ ಬೇಡ, ಯಾವುದು ಬೇಡ. ಸೊ ತುಂಬಾ ಚೇಂಜ್ ಮಾಡ್ಬಿಟ್ರು ಅವರು ಪ್ಯಾಟರ್ನ್. ಇದು ತುಂಬಾ ಜನಕ್ಕೆ ಖುಷಿ ಕೊಡ್ತು, ತುಂಬಾ ಜನಕ್ಕೆ ಪ್ರೇರೇಪಿಸ್ತು ಅಂದ್ರೆ ಇಂಡಸ್ಟ್ರಿಗೆ ಬರಕ್ಕೆ. ತುಂಬಾ ಜನಕ್ಕೆ ಇವತ್ತು, ತುಂಬಾ ಜನ ಇವತ್ತು ನಮ್ಮ ಜನರೇಷನ್ ಅಲ್ಲಿ ಒಂದಷ್ಟು ಜನ ಇದಾರೆ ಅಂದ್ರೆ ಇನ್ಸ್ಪೈರ್ಡ್ ಬೈ ಉಪೇಂದ್ರ. ಸೊ ಉಪೇಂದ್ರ ಸಿನಿಮಾ, ಉಪೇಂದ್ರ ಸಿನಿಮಾಗಳೆಲ್ಲ ನಿಮ್ಗೆ ಏನು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಉಪೇಂದ್ರ ಆಗಿರ್ಬೋದು, ಎ ಆಗಿರ್ಬೋದು, ಅಫ್ಕೋರ್ಸ್ ಎ ಡೈರೆಕ್ಟರ್ ಬಗ್ಗೆ ಸಿನಿಮಾ. ಸೊ ಅವ್ರದ್ದು ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಒಂದು ಮೆಸೇಜ್ನ ಬೈತಾ ಎಂಟರ್ಟೈನಿಂಗ್ ಆಗಿ ನಮಗೆ ವಿಷಲ್ಗಳು ಹೊಡಿತಾ ಇರ್ತೀವಿ, ನಮಗೆ ಬೈತಾ ಇದಾರೆ ಅಂತ ಅದು ಗೊತ್ತಾಗಲ್ಲ. ಬಟ್ ಒಂದು ಮೆಸೇಜ್ನ ಒಂದು ಫುಲ್ ಎಂಟರ್ಟೈನ್ಮೆಂಟ್ ವೇಯಲ್ಲಿ ಮ್ಯೂಸಿಕ್ ಆಗಲಿ, ಅಂದ್ರೆ ಬೇರೆ ತರ ಸಾಂಗ್ಸ್ ಮಾಡಿದ್ರು, ಬೇರೆ ತರ ಲಿರಿಕ್ಸ್ ಪರಿವರ್ತನೆ, ಸಡನ್ ಆಗಿ ಒಂದು ಎರಾ ಕ್ರಿಯೇಟ್ ಮಾಡಿದ್ರು. ಸೊ ಅದೊಂದು ಸ್ಫೂರ್ತಿ ನನಗೆ ಉಪೇಂದ್ರ ಸಿನಿಮಾಗಳು ಒಂದು ಸ್ಫೂರ್ತಿ ಬರಕ್ಕೆ. ನಿಮಗೆ ನನಗೆ ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು ಸಿನಿಮಾ ಒಂದು ಸ್ವಲ್ಪ ಲೇಟು. ನಾನು ಆ್ಯಕ್ಚುಲಿ ಥಿಯೇಟ್ರಲ್ಲಿ ಫಸ್ಟ್ ಕನ್ನಡ ಸಿನಿಮಾ ನೋಡಿದ್ದು ಉಪೇಂದ್ರ ಅವ್ರದ್ದು ಉಷು. ನನಗೆ ತಿಳುವಳಿಕೆ ಇರಂಗೆ, ತಿಳುವಳಿಕೆ ಇಲ್ಲದೇ ಇರಂಗೆ ಅಪ್ಪ ಅಮ್ಮ ಮುಂಚೆ ಎಲ್ಲ ಕರ್ಕೊಂಡು ಹೋಗ್ಯಾರೆ. ಬಟ್ ಉಷ್ ನೋಡಿದಾಗ ನನಗೆ ಅದು ಸಖತ್ ಸ್ಟ್ರಾಂಗ್ ಇದಿತ್ತು, ಯಾಕೆಂದರೆ ಅದೊಂದು ಮಿಸ್ಟ್ರಿ ಸಿನಿಮಾ, ಅಂದರೆ ಕುತೂಹಲ ಹುಟ್ಟಿಸುತ್ತೆ. ಬಟ್ ನನಗೆ ಕಥೆಗಾರನ ಪರ್ಸ್ಪೆಕ್ಟಿವಿಂದ ನೋಡಿದಾಗ ತುಂಬ ಒಂದು ಸ್ಟ್ರಾಂಗ್ ಇಂಪ್ರೆಷನ್ ಮಾಡಿದ ಸಿನಿಮಾ ಅಂದರೆ ಬೆಳದಿಂಗಳ ಬಾಲೆ. ಅದರಲ್ಲಿ ಸಖತ್ ಫ್ರಸ್ಟ್ರೇಟಿಂಗು, ಯಾಕಂದ್ರೆ ಹೀರೋಯಿನ್ ಯಾರು ಅಂತ ಗೊತ್ತಾಗಲ್ಲ. ಈ ಪೂರ್ತಿ ಫಿಲಮ್ಮು ನೀವು ಅನಂತ್ ಸರ್ದು ಏನು ಕ್ಯಾರೆಕ್ಟರ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾರಪ್ಪ ಈ ಹುಡುಗಿ, ಯಾರಪ್ಪ ಈ ಹುಡುಗಿ ಅಂತ ನೈನ್ ಕ್ಲೈಮ್ಯಾಕ್ಸಲ್ಲೂ ತೋರಿಸಲ್ಲ ಅದನ್ನ. ಸೊ ಅದು ಒಂಥರ ತಲೆಯಲ್ಲಿ ಫುಲ್ಲು ಕೊಕ್ಕೆ ಹಾಕಿ ಸ್ಕ್ರೀನ್ ಪ್ಲೇ ಅವಾಗಲೇ ಆಟ ಆಡ್ಬಿಟ್ಟು. ಹೌದು, ಯಾವ ಮಟ್ಟಕ್ಕೆ ಅಂದರೆ ನನಗೆ ಇವಾಗಲೂ ಅದೊಂದು ಕುತೂಹಲ, ಅವಾಗವಾಗ ಯೋಚನೆ ಬರುತ್ತೆ ಯಾರಿರ್ಬೋದು ಹುಡುಗಿ, ಒಂದು ಹೆಂಗೆ ಮಾಡಿದ್ರು ಅಂತ. ಬಿಕಾಸ್ ಏನು ಕೆಪಾಸಿಟಿ ಅಲ್ಲ ಒಂದು ಡೈರೆಕ್ಟರ್ದು ಮತ್ತೊಂದು ಕಥೆಗಾರರಂದು, ಹೀರೋಯಿನ್ ತೋರಿಸ್ದೆ ಬರೀ ವಾಯ್ಸಲ್ಲಿ ಒಂದು ಇಡೀ ಕಥೆನ ಕ್ಯಾರಿ ಮಾಡೋದು ಗಿಮಿಕ್ ಥರ ಅನಿಸ್ದೆ ಇತ್ತು ಅಂತ. ನಮಗೆ ಖುಷಿ ಆಗೋದು ಏನಂದ್ರೆ, ಅಂದರೆ ನಾವು ಎಲ್ಲರೂ ಅವ್ರವ್ರ ಕೆಲಸನ ಎಂಜಾಯ್ ಮಾಡ್ತಾರೆ, ಅದಕ್ಕೆ ಅವ್ರವ್ರ ಕೆಲಸ ಅವ್ರು ಗ್ರೇಟ್. ಅಂದ್ರೆ ನಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಈ ಇಂಡಸ್ಟ್ರಿ, ನಾವು ಒಂದೇ ಜಾಗದಲ್ಲಿ ಇರಲ್ಲ, ಒಂದೇ ಕಥೆಯಲ್ಲಿ ಇರಲ್ಲ, ಒಬ್ಬರೇ ಹೀರೋ ಹತ್ರ ಇರಲ್ಲ, ಒಂದೇ ಲೊಕೇಶನ್ ಅಲ್ಲಿ ಇರಲ್ಲ, ಚೇಂಜ್ ಓವರ್ ಆಗ್ತಾ ಇರ್ತೀವಿ. ಮೇ ಬಿ 3 ಇಯರ್ಸ್ಗೋ 2 ಇಯರ್ಸ್ಗೋ ಇಯರ್ಗೋ ಆ ರಿಫ್ರೆಶ್ಮೆಂಟ್ ಅನ್ನೋದು, ಜವಾಬ್ದಾರಿ ಅನ್ನೋದು ಆಟೋಮೆಟಿಕ್ ಆಗಿ ಮುಂದೆ ತಗೊಂಡೋಗ್ತಾ ಇರುತ್ತೆ. ಅದೊಂದು ಖುಷಿ. ಆ ರೀಸೈಕ್ಲಿಂಗ್ ಇದೆಯಲ್ಲ, ವಾಲ್ ಪೇಪರ್ ಚೇಂಜ್ ಮಾಡ್ತಾ ಇರ್ತೀವಿ ಫೋನ್ ಅಲ್ಲಿ, ನಾವು ಪ್ಯಾನಲ್ ಚೇಂಜ್ ಮಾಡ್ತೀವಿ, ಆ ತರ ಆಟೋಮೆಟಿಕ್ ಆಗಿ ನಮಗೂ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಯಾರ ಜೊತೆ, ನೆಕ್ಸ್ಟ್ ಯಾವ ಕತೆ, ಯಾವ ಲೊಕೇಶನ್ ಇದೆಯಲ್ವಾ, ಅದೇ ಹೊಸದು. ಅದು ನಮ್ಗೆ ಏನೋ ಒಂದು ಸ್ಫೂರ್ತಿ, ಅದೊಂದು ಖುಷಿ ಆಗುತ್ತೆ ಈ ಇಂಡಸ್ಟ್ರಿಯಲ್ಲಿ ಇರಕ್ಕೆ. ಮೀಡಿಯಾಗೆ ಸಿನಿಮಾಗೆ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ, ಅದು ಬೆಂಗಳೂರು ಬಾರ್ಡರ್ ವರ್ಗೂ ರೀಚ್ ಆಗುತ್ತೆ, ದಾವಣಗೆರೆ, ಶಿವಮೊಗ್ಗ, ಈ ತರ ಬಾರ್ಡರ್ ಔಟ್ ಆಫ್ ಸ್ಟೇಟ್ ಆಗುತ್ತೆ. ಸಪೋಸ್ KGF ಆಗಿರ್ಬೋದು, ಲೂಸಿ ಆಗಿರ್ಬೋದು, ಆಚೆ ರೀಚ್ ಆಗೋದು ಕೆಪಾಸಿಟಿ ಅನ್ನೋದು ಸಿನಿಮಾಗೆ ಎಲ್ಲರಿಗೂ ಈಚ್ ಅಂಡ್ ಕಾರ್ನರ್ ರೀಚ್ ಆಗಿದೆ, ಯೂನಿವರ್ಸಲ್ ಆಗಿದೆ. ನಾವು ಸಿನಿಮಾ ಬರೋಕ್ಕಿಂತ ಮುಂಚೆ ನೀವಾಗಿರ್ಬೋದು, ನಿಮಗೆ
ಆ ಥರ ಯೂನಿವರ್ಸಲ್ ಆಗಿ ಇಷ್ಟ ಆಗಿದ್ದಿತ್ತು ಸಿನಿಮಾ ಯಾವ ಲ್ಯಾಂಗ್ವೇಜ್ದು ಅಂದರೆ ಆ ಥರ ಒಂದು ಆ ಒಂದು ಪ್ರಪಂಚನ ಹೊಸ ಬೇರೆ ಸಿನಿಮಾ ಅಂದರೆ ಜುರಾಸಿಕ್ ಪಾರ್ಕ್ ಯಾಕೆಂದ್ರೆ ಸ್ಟೀವನ್ ಸ್ಪಿಲ್ಬರ್ಗ್ ಅವ್ರದ್ದು ಪ್ರತಿಯೊಂದು ಸಿನಿಮಾನು ಅವ್ರದ್ದು ನನಗೆ ತುಂಬ ಇಷ್ಟ ಆಗಿರೋಂಥ ಅಂದರೆ ಈಸ್ ಎ ವೆರಿ ಪಾಪ್ಯುಲರ್ ಡೈರೆಕ್ಟರ್ ಎಲ್ಲರಿಗೂ ಸ್ಟೀವನ್ ಸ್ಪಿಲ್ಬರ್ಗ್ ಯಾರು ಅಂತ ಗೊತ್ತಿರುತ್ತೆ ಅವ್ರ ಸಿನಿಮಾಲಿ ನನಗೆ ಆ ಒಂದು ಲಾರ್ಜ್ನೆಸ್ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಆ್ಯಂಡ್ ನೀವು ಆ ಸಿನಿಮಾನ ಯಾರಿಗಾರ್ದು ತೋರಿಸಿ ಆ ಆ ಥರ ಪ್ರಾಣಿಗಳು ಎಲ್ಲಿದೆ ಅದನ್ನು ನಿಜವಾಗ್ಲೂ ಶೂಟ್ ಮಾಡಿಯಾರಲ್ಲ ಅಂತ ಅಂದರೆ ಆ ಪಾಯಿಂಟಲ್ಲಿ ಹಿಸ್ಟ್ರೀಲಿ ಆ ಪಾಯಿಂಟಲ್ಲಿ ಆ ಥರ ಮಟ್ಟಕ್ಕೆ ಕ್ರಿಯೇಟ್ ಮಾಡ್ಬೋದು ಕನ್ವಿನ್ಸ್ ಮಾಡ್ಬೋದು ಅನ್ನೋದು ಅವರೇ ತೋರಿಸ್ಕೊಟ್ಟಿದ್ದು ಅದು ಮತ್ತೆ ಸ್ಪಿಲ್ಬರ್ಗ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವ್ರು ಯಾವಾಗಲೂ ತುಂಬಾ ನ್ಯಾಚುರಲ್ ಸಬ್ಜೆಕ್ಟ್ನ ಟಚ್ ಮಾಡ್ತಾರೆ ಹೌದು ಹೌದು ಲಾಜಿಕ್ಗಳನ್ನ ಹುಡುಕ್ತಾರೆ ಹೌದು ಹೌದು ಆ ಥರ ಮನುಷ್ಯ ಹೌದು ಜುರಾಸಿಕ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ನನಗೆ ಅವ್ರದ್ದು ಸ್ಟೋರಿ ಟೆಲ್ಲರ್ ಎಲ್ಲಿ ಕಾಣಿಸ್ತಾರೆ ಅಂದರೆ ಅಂಥ ಒಂದು ಆ್ಯನಿಮಲ್ ಸೃಷ್ಟಿ ಮಾಡಿ ಅಂದರೆ ಡೈನೋಸರಸ್ ಸೃಷ್ಟಿ ಮಾಡಿ ಒಂದು ಶಾರ್ಟ್ ಇಟ್ಟಿದ್ದಾರೆ ಆಬ್ಜೆಕ್ಟ್ಸ್ ಇನ್ ದ ರೇರ್ ವ್ಯೂ ಮಿರರ್ ಆರ್ ಕ್ಲೋಸರ್ ದನ್ ದೇ ಅಪಿಯರ್ ಅಂತ ಅದ್ರ ಮೇಲೆ ಅದ್ರ ಕ್ಲೋಸಪ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತೆ ಇನ್ನೊಂದೇನಂದ್ರೆ ಅದ್ರಲ್ಲಿ ಡೈನೋಸರ್ ನ ರಿವೀಲ್ ಮಾಡೋ ಶಾರ್ಟ್ ಇದೆಯಲ್ಲ ಅಂದ್ರೆ ಅದೆಲ್ಲ ಅಲ್ಲಾಡುತ್ತೆ ಅಂದ್ರೆ ಪ್ರಾಪರ್ ಮಾಸ್ ಸಿನಿಮಾ ಆಕ್ಚುಲ್ ಮಾಸ್ ಸಿನಿಮಾ ಅದ್ರಲ್ಲಿ ಬಿಲ್ಡಪ್ ಇದೆ ಎಲ್ಲ ಇದೆ ಅದರಲ್ಲಿ ರಿವೀಲಿಂಗ್ ಪಾಯಿಂಟ್ ಇದೆ ಅಲ್ವಾ ಅಂದ್ರೆ ಅದು ಹಾರರ್ ಮೂಡ್ ಅದು ಅಂದ್ರೆ ಒಂದು ದೆವ್ವನಾಗ್ಲಿ ಇನ್ನೊಂದಾಗ್ಲಿ ತೋರ್ಸಕ್ಕಿಂತ ಮುಂಚೆ ರಿಯಾಕ್ಷನ್ ಫಸ್ಟ್ ತೋರಿಸ್ತೀವಿ ರಿಸಲ್ಟ್ ಫಸ್ಟ್ ತೋರಿಸ್ತೀವಿ ಅದು ಇದು ತುಂಬಾ ಸಲ ಆಬ್ಜೆಕ್ಟ್ ತೋರಿಸ್ಬಿಟ್ಟು ರಿಸಲ್ಟ್ ಬೇರೆ ಕಡೆ ಬರುತ್ತೆ ಅದು ಅದು ಎಂಟ್ರಿ ಮಾತ್ರ ಜುರಾಸಿಕ್ ಪಾರ್ಕ್ ಅಂದ್ರೆ ಅದೊಂದು ತುಂಬಾ ಸ್ಟ್ರಾಂಗ್ ಇಂಪ್ರೆಷನ್ ಆಗಿರೋಂತ ಸಿನಿಮಾ ಇನ್ನೊಂದು ಸಿನಿಮಾ ಅಂದ್ರೆ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದ್ ಸ್ವಲ್ಪ ಬುದ್ಧಿ ಬಂದು ಒಂದ್ ಸ್ವಲ್ಪ ದೊಡ್ಡವನ ಆದ್ಮೇಲೆ ಸಿನಿಮಾ ಅಂತ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ಮೇಲೆ ಮಿಡ್ಲ್ ಈಸ್ಟ್ ಸಿನಿಮಾ ಒಂದ್ ಸ್ವಲ್ಪ ನೋಡಕ್ ಶುರು ಮಾಡಿದೆ ನನಗೆ ಅದ್ರಲ್ಲಿ ಒಂದು ಸಿನಿಮಾ ನೋಡಿದೆ ಚಿಲ್ಡ್ರನ್ ಆಫ್ ಹೆವೆನ್ ಅಂತ ಅದರಲ್ಲಿ ಮ್ಯೂಸಿಕ್ ಇಲ್ಲ ಅವರು ದೇ ಡೋಂಟ್ ಬಿಲೀವ್ ಮಿಡ್ಲ್ ಈಸ್ಟಲ್ಲಿ ಪರ್ಷಿಯನ್ ಸಿನಿಮಾಲೆಲ್ಲ ಮ್ಯೂಸಿಕ್ ಉಪಯೋಗಿಸೋದು ತಪ್ಪು ಅಂತ ಅದು ಆಡಿಯನ್ಸಿಗೆ ಚೀಟ್ ಮಾಡ್ದಂಗೆ ಅಂತ ಅದು ನೋಡಿದಾಗ ನನಗೆ ಏನು ಇಲ್ಲದೇ ಇಷ್ಟು ಎರಡು ಮಕ್ಳು ಇಟ್ಕೊಂಡು ಇಂಥ ಅದ್ಭುತ ಕತೆ ಮಾಡ್ಯಾರಲ್ಲ ಅಂತ ಮಜಿದ್ ಇದು ಸೊ ಅಂದರೆ ಅವಾಗ ನನಗೆ ಎಲ್ಲ ಥರ ಸಿನಿಮಾಗಳು ನೋಡಬೇಕು ನೀವು ಹೇಳಿದ್ರಲ್ಲ ಸಿನಿಮಾ ಕೆಪಾಸಿಟಿ ಅದು ಅದು ಯಾವ ದೇಶನೂ ದಾಟಿ ಎಲ್ಲರೂ ನೋಡಿ ಅರ್ಥ ಮಾಡ್ಕೊಳ್ಳೋ ಅಂತ ನೀವು ಹೆಂಗಾದ್ರೂ ಹೇಳ್ಬೋದು ಹೌದು ಮ್ಯೂಸಿಕ್ ಇದ್ದ ಇಲ್ಲದೆ ಹೇಳ್ಬೋದು ಡೈಲಾಗ್ ಸಮೇತ ಹೇಳ್ಬೋದು ವಿಜುವಲಿ ಹೇಳ್ಬೋದು ಒಂದೇ ರೂಮಲ್ಲಿ ಕತೆ ಹೇಳ್ಬೋದು ಸೊ ಅದು ಒಂದು ಕತೆಗಾರಳ ಇನ್ನೊಬ್ಬರಿಗೆ ರೀಚ್ ಮಾಡಿಸ್ಬೋದು ವಿಧಾನ ನಿಮ್ಗೆ ಆ ಥರ ಏನಾದ್ರು ಇದೆಯಾ ನನಗೆ ಅಫ್ಕೋರ್ಸ್ ಚಿಲ್ಡ್ರನ್ಸ್ ಆಫ್ ದ ಹೆವೆನ್ ನನಗೆ ಬಿಗಿನಿಂಗ್ ಬಂದಾಗ ನನಗೆ ಆರ್ಟ್ ಸಿನಿಮಾಗಳಂದ್ರೆ ತುಂಬ ಇಷ್ಟ ಚಿಲ್ಡ್ರನ್ ಆಫ್ ದ ಹೆವೆನ್ ಅದೇ ಡೈರೆಕ್ಟರ್ದು ಸಾಂಗ್ ಆಫ್ ದಿ ಸ್ಪೈರೋ ಅದರಲ್ಲಿ ಒಂದು ಪಕ್ಷಿ ಗೋಲ್ಡ್ ಫಿಶ್ ಶಾರ್ಟ್ ಇದೆ ಅದನ್ನು ಹುಡ್ಕೊಂಡು ಹೋಗೋದು ಅಂದ್ರೆ ಒಬ್ಬ ಮನುಷ್ಯನ ಫೀಲಿಂಗ್ನ ತುಂಬಾ ಡೀಟೇಲ್ ಆಗಿ ತೋರಿಸೋ ಡೈರೆಕ್ಟರ್ ಸಿನಿಮಾ ಅದು ಆ ಸಿನಿಮಾಗಳೆಲ್ಲ ಸೂಪರ್ ಆಗಿದೆ ಬರಾನ್ ಅಂತ ಒಂದು ಸಿನಿಮಾ ಇದೆ ಆರ್ಟ್ ಸಿನಿಮಾ ಬಿಟ್ರೆ ನಮ್ಮ ಇಂಡಿಯನೈಸ್ಡ್ ಇಂಡಿಯನ್ ಕಲ್ಚರ್ಗೆ ಹಾಲಿವುಡ್ ಸಿನಿಮಾ ಆದ್ರೂ ರೀಚ್ ಆಗಿದ್ದಿತ್ತು ಸಿನಿಮಾ ಅಂದ್ರೆ ಟೈಟಾನಿಕ್ ಜೇಮ್ಸ್ ಕ್ಯಾಮರನ್ ಸ್ಪಿಲ್ಬರ್ಗ್ ಡೆಡ್ ಅಪೋಸಿಟ್ ಸ್ಪಿಲ್ಬರ್ಗ್ ರಿಯಲಿಸ್ಟಿಕ್ ಇನ್ಸಿಡೆಂಟ್ ಗಳ ಮೇಲೆ ಸಿನಿಮಾ ಮಾಡ್ತಾರೆ ಜೇಮ್ಸ್ ಕ್ಯಾಮರನ್ ಔಟ್ ಆಫ್ ದ ವರ್ಲ್ಡ್ ಇಮ್ಯಾಜಿನ್ ಮಾಡಿ ಸಿನಿಮಾ ಮಾಡ್ತಾರೆ ಬಟ್ ನೀವು ಹೇಳಿದ ಸಿನಿಮಾ ಅವ್ರು ಅಪೋಸಿಟ್ ಆಗಿ ಮಾಡಿದ್ರು ಜುರಾಸಿಕ್ ಪಾರ್ಕ್ ಜೇಮ್ಸ್ ಕ್ಯಾಮರನ್ ಅಷ್ಟೇ ಅಂದ್ರೆ ರಿಯಲಿಸ್ಟಿಕ್ ಇನ್ಸಿಡೆಂಟ್ ಗಳೇ ಅಂದ್ರೆ ಒಂದು ಶಿಪ್ನ ಇಟ್ಕೊಂಡು ಟೈಟಾನಿಕ್ ಅನ್ನೋ ಶಿಪ್ನ ಒಂದು ರಿಯಲಿಸ್ಟ್ನ ಇಟ್ಕೊಂಡು ಅದ್ರ ಒಳಗಡೆ ಒಂದು ಲವ್ ಸ್ಟೋರಿ ಒಂದು ಅಪ್ಪರ್ ಕ್ಲಾಸ್ ಒಂದು ಮಿಡ್ಲ್ ಕ್ಲಾಸ್ ಅದ್ರಲ್ಲಿ ಒಂದು ಜಾಕ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಇಂಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಗೋಯ್ತು ಒಂದು ಲವ್ ಸ್ಟೋರಿ ಇಲ್ಲಿವರೆಗೂ ಟೈಟಾನಿಕ್ ಅಂದ್ರೆ ಲವ್ ಸ್ಟೋರಿ ಶಿಪ್ ಅಲ್ಲ ಅದು ಒಂದು ಸಿನಿಮಾ ಸೊ ಅದು ತುಂಬಾ ಇಂಪ್ಯಾಕ್ಟ್ ಮಾಡಿತ್ತು ಎಲ್ಲಾ ವಿಷಯಗಳು ಇತ್ತು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗಿತ್ತು ಹುಡುಗಿ ಜೊತೆ ಹುಡುಗಿ ಅಂದ್ರೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಸಾರಿ ಅಪ್ಪರ್ ಕ್ಲಾಸ್ ಅಲ್ಲಿ ಇರೋ ಹುಡುಗಿ ಎಲ್ಲಾ ಇದ್ದು ಹ್ಯಾಪಿನೆಸ್ ಇಲ್ಲ ಅನ್ನೋದು ಒಂದು ಗೊತ್ತಾಗ್ತಿತ್ತು ಸೊ ಲೋವರ್ ಮಿಡ್ಲ್ ಕ್ಲಾಸ್ ಪೂರ್ ಗಾಯಿ ಏನು ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಈಕ್ವಲ್ ಆಗಿ ಇರಕ್ ಆಗಲ್ಲ ಅನ್ನೋದು ಅದು ಕತೆ ಹೇಳಿದ್ರು ಅವ್ರ ಫ್ಯಾಮಿಲೀಸ್ ಎಷ್ಟು ಚೆನ್ನಾಗಿ ಚಿಕ್ಕ ವಿಷಯ ಅದ್ರ ಮತ್ತೆ ಒಂದು ಸಣ್ಣ ಲವ್ ಸ್ಟೋರಿ ಮತ್ತೆ ಆ ಶಿಪ್ದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ಮೆಮೊರಬಲ್ ಅದೊಂದು ಸಿನಿಮಾ ಸೊ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಹಾಲಿವುಡ್ ಸಿನಿಮಾ ವೈಸ್ ಬಂದಾಗ ಸೊ ರಾಪಿಡ್ ಫೈರ್ ಸೊ ಅವಾಗ್ಲೇ ಹೇಳಿದ್ರಿ ನೀವು ಸಪ್ತಸಾಗರದ ಆಚೆ ಸಿನಿಮಾ ಬರಿತಾ ಇದ್ದೀನಿ ಕತೆ ಅಂತ ಅದರಲ್ಲಿ ಏನಿದೆ ಏನಿಲ್ಲ ಲವ್ ಸ್ಟೋರಿ ಸೊ ತುಂಬಾ ಇಂಟೆನ್ಸ್ ಲವ್ ಇರುತ್ತೆ ಏನಿರಲ್ಲ ಅದಿನ್ನೂ ಡಿಸೈಡ್ ಮಾಡಿಲ್ಲ ಸದ್ಯಕ್ಕೆಲ್ಲ ಇದೆ ಆಮೇಲೆ ಹೌದೌದು
ಎಡಿಟ್ ಟೇಬಲ್ ಕಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮಾಸ್ ಸಿನಿಮಾ ಒಂದು ರಿಮೇಕ್ ಮಾಡಿದ್ರೆ ನಾವು ನೀವು ಬೇರೆ ಲ್ಯಾಂಗ್ವೇಜ್ದು ನಾವು ಈ ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಮಾಸ್ ನೀವು ಮಾಡಿಲ್ಲ ಇಲ್ಲಿವರೆಗೂ. ಕರೆಕ್ಟ್. ಯಾವ್ದು ಮಾಡ್ತೀರಾ ಬೇರೆ ಲ್ಯಾಂಗ್ವೇಜ್ ಆಗ್ಬೇಕಲ್ಲ? ಅಲ್ಲ ಎನಿಥಿಂಗ್ ಮಾಸ್ ಸಿನಿಮಾ. ಅತ್ತೋಡು 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 ಮಹೇಶ್ ಬಾಬು. ಹೌದು. ನಾನು ಆ ಸಿನಿಮಾನ ಏನಿಲ್ಲ ಅಂದ್ರೆ 16-17 ನಿಮಿಷದಲ್ಲಿ ನೋಡಿದ್ದೀನಿ. ನಿಮಗೆ ವಿಚಿತ್ರವಾಗಿ ಒಂದು ಪ್ಲೇಸಲ್ಲಿ ಕತೆ ಉಳಿಯುತ್ತೆ, ಬರ್ದಿದ್ದೀನಿ ಈ ಥರ ಆಗಿದೆ ಅನ್ನೋ ಥರ ಒಂದು ಜಾಗ. ನಾನು ಸ್ನಾನ ಮಾಡ್ಬೇಕಾದ್ರೆ ಬಾತ್ರೂಮ್ ಹೋಗ್ಬೇಕಾದ್ರೆ ಎಲ್ಲ ತುಂಬ ಅಂದರೆ ಅದು ಐ ಆಮ್ ಶೋರ್ ನೀವು ರಿಲೇಟ್ ಮಾಡ್ಕೊತೀರ. ಒಂದು ಕತೆ ಒಂದು ಮೂಡಲ್ಲಿ ಇರಬೇಕಾದ್ರೆ ಅದು ಎಲ್ಲ ಕಡೆನೂ ಇರುತ್ತೆ. ಅದು ನಾವು ನಾವು ಏನು ಕೆಲಸ ಮಾಡ್ತಿರ್ತೀವಿ ಆ ಟೈಮಲ್ಲಿ ಬರುತ್ತೆ ಅಂತಲ್ಲ, ಎಲ್ಲರೂ ಎಲ್ಲ ಟೈಮಲ್ಲೂ ಮನಸ್ಸಲ್ಲೇ ಇರುತ್ತೆ. ಮತ್ತು ನೀವು ಅನಿಮಲ್ ಲವರ್, ಡಿ ಪಿ ನೋಡಿದಾಗ ಡಾಗ್, ಮತ್ತು ಆವಾಗಲೇ ಹೇಳಿದ್ರಿ ಎರಡು ಡಾಗ್ ಆಗಿದೆ ಈಗ, ಒಂದಿದ್ದು ಎರಡು ಆಗಿದೆ ಅಂತ. ಸೊ ಅದ್ರ ಮೇಲೆ ಏನಾದರೂ ಸಿನಿಮಾ ಮಾಡ್ತೀರಾ ಫ್ಯೂಚರಲ್ಲಿ ಅನಿಮಲ್ ಮೇಲೆ? ಇಲ್ಲ, ಏಕೆಂದರೆ ನಾಯಿಗಳು ಆ್ಯಕ್ಟಿಂಗ್ ಮಾಡ್ಸೋಕ್ಕಾಗಲ್ಲ. ನಾಯಿ ಅಲ್ಲ, ಯಾವುದೇ ಪ್ರಾಣಿಗಳು ಆ್ಯಕ್ಟಿಂಗ್ ಮಾಡ್ಸೋದು ಭಾಳ ಕಷ್ಟ. ಅದು ನಮ್ಮ ಮಾತು ಕೇಳ ಹಾಗೆ ಮಾಡಬೇಕು. ಸೊ ನೀವು ಅದು ಮಾಡಬೇಕು ಅಂದರೆ ಅದಕ್ಕೆ ನೀವು ನೋವು ಕೊಟ್ಟಂಗೆ. ಸೊ ಒಂಥರ ಅದು ಅದು ಬೇರೆ ಪೇಮೆಂಟ್ ತಗೊಳ್ಳಲ್ಲ. ಅದು ಪೇಮೆಂಟ್ ತಗೊಳ್ಳಲ್ಲ. ಸೊ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್. ಓಕೆ. ಡೌಟ್. ಸೊ ಜೀವನದ ಕೌಲುದಾರಿಯಲ್ಲಿ ನಿಂತಾಗ ನೀವು ಡೈರೆಕ್ಟ್ರು ಆರ್ ಪ್ರೊಡ್ಯೂಸರ್, ನೀವು ಯಾವುದನ್ನು ಎಂಜಾಯ್ ಮಾಡ್ತೀರ, ಯಾವ ಲೈಫ್ನ ಎಂಜಾಯ್ ಮಾಡ್ತೀರ? ಡೈರೆಕ್ಟ್ರು, ಬಿಕಾಸ್ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಇದಿರುತ್ತೆ. ಪ್ರೊಡ್ಯೂಸರ್ ಜೀವನ ಭಾಳ ಕಷ್ಟ ಜೀವನ, ದುಡ್ಡು ಹೋಗುತ್ತೆ, ದುಡ್ಡು ಕರೆಕ್ಟಾಗಿ ಉಪಯೋಗಿಸ್ತಾ ಇದ್ದಾರೆ, ದುಡ್ಡು ವೇಸ್ಟ್ ಆಗ್ತಾ ಇದೆಯಾ ಅಂತಲೇ ಇರುತ್ತೆ. ಸೊ ಡೈರೆಕ್ಟರ್ ಅಂತ ಇಷ್ಟಪಡ್ತೀವಿ, ಇಷ್ಟಪಡ್ತೀವಿ. ಬಟ್ ಎರಡೂ ಸ್ಟ್ರೆಸ್ಫುಲ್, ಬಿಕಾಸ್ ಡೈರೆಕ್ಟರ್ಗಿಂತ ಸ್ಥಾನದಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಸಿನಿಮಾ ಎಲ್ಲೋ ಒಂದು ಸ್ಟುಪಿಡಿಟಿಯಾಗಿ ತೆಗೆದಿದ್ದಾರೆ ಆ ಥರ ಏನಾದರೂ ಯಾವ ಸಿನಿಮಾ ಥರ ಫೀಲ್ ಆಗಿ ತುಂಬ ಇದೆ. ಆದರೆ ಬೇರೆಯವ್ರದ್ದು ಅದ್ರ ಸಿನಿಮಾನ ಕ್ರಿಟಿಸೈಸ್ ಮಾಡೋದು ಬೇಡ. ಸೊ ಮಫ್ತಿ ಸಪೋಸ್ ನೀವು ಡೈರೆಕ್ಟ್ ಮಾಡಿದ್ರೆ ನೀವೇನು ಚೇಂಜ್ ಮಾಡಿ? ಫೀಮೇಲ್ ಕ್ಯಾರೆಕ್ಟರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರಿಬೋದು ಅಂತ ಅನಿಸ್ತು ನನಗೆ. ಬರಿಬೇಕು ಅಂದರೆ ಸ್ಟ್ರಾಂಗ್ ಅಂದರೆ ಸ್ಕ್ರೀನ್ ಟೈಮ್ ಜಾಸ್ತಿ ಅಂತಲ್ಲ, ಸ್ವಲ್ಪ ಇನ್ನೂ ಅದರಲ್ಲಿ ಏನೋ ಒಂದು ತೂಕ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಈಗ ಸಿನಿಮಾಗಳು ತುಂಬ ಸಿನಿಮಾಗಳು ಕೆಲವು ಸಿನಿಮಾಗಳಿಗೆ ನಿಮ್ಗೇನು ಅನ್ಸುತ್ತೆ ಅಂದರೆ ಇದು ಇಲ್ಲಿಗೆ ಮಾತ್ರ ಸೀಮಿತ, ಬ್ಯಾರಿಯರ್ ಆಗೋದು ಒಂದು ಸ್ಟೇಟ್ಗೆ, ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ, ಒಂದು ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜ್ ಡ್ಯುಯಲ್ ಲ್ಯಾಂಗ್ವೇಜ್ ಬೈಲಿಂಗ್ವೆಲ್ಲು, ನಿಮ್ಗೇನು ಅನಿಸುತ್ತೆ ಅಂದರೆ ಅದಕ್ಕೆ ರೀಜನ್ಗೆ ತಕ್ಕಂಗೆ ಮಾಡೋದು ಒಳ್ಳೇದಾ ಇಲ್ಲ ಎಲ್ರಿಗೂ ಮಾಡೋದು ಒಳ್ಳೇದಾ? ಆ ರೀಜನಿಗೆ ಫಸ್ಟ್ ವರ್ಕ್ ಆಗದೆ ಹೋದರೆ ಬೇರೆ ಏನೆಲ್ಲೂ ವರ್ಕ್ ಆಗೋಲ್ಲ. ಇಟ್ ಹ್ಯಾಸ್ ಟು ಬಿ ಇಲ್ಲಿಂದ ಟೇಸ್ಟು ನಿಮಗೆ ಸರಿ ಇದ್ದರೆ ಮಾತ್ರ ಬೇರೆ ಕಡೆ ವರ್ಕ್ ಆಗೋಕ್ಕೆ ಸಾಧ್ಯ. ನೀವು ನಾನು ಅಮೇರಿಕಲ್ಲಿ ಜನರಿಗೆ ಇಂಪ್ರೆಸ್ ಮಾಡ್ತೀನಿ ಅಂತ ಬರೀ ಅಂತ ಗೊತ್ತಾಗಲ್ಲ. ಹಾಂ, ಎಲ್ಲಿದ್ದು ಅನ್ನೋದು ಬೇಕು ಫಸ್ಟ್. ಫಸ್ಟು ಅಂದರೆ ಅವ್ರಿಗೆ ಇಲ್ಲಿ ಇಲ್ಲಿದ್ದು ನಾವು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿದ್ದ ಬಿರಿಯಾನಿ ಅಥವಾ ಇಲ್ಲಿದ್ದ ದೋಸೆ ಅಥವಾ ಇಲ್ಲಿ ಮಾಡೋ ಅಡುಗೆ ರುಚಿನ ಅದನ್ನು ನಾವು ಅಲ್ಲಿ ತೋರಿಸ್ಬೋದೇ ಹೊರತು ನಾವು ಬರ್ಗರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಿ ಇಟ್ ಹ್ಯಾಸ್ ಟು ಮೇಕ್ ಸೆನ್ಸ್ ಯು. ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರು ಅಥವಾ ನೋ ಹೀರೋಯಿನ್ ಫಿಲಮ್, ಯಾವ್ದು ಇಷ್ಟ ಮಾಡೋದು, ಯಾವ್ದು ಇಷ್ಟಪಡ್ತೀರಾ ಡೈರೆಕ್ಷನ್ ಮಾಡೋದಕ್ಕೆ ನೀವು? ಅಂದರೆ ಒಂದು ಫೀಮೇಲ್ಸ್ ಇಲ್ಲ ಅಂದರೆ ಸೂಪರ್ ಇಷ್ಟ. ಶಿವಣ್ಣನ ಪಾತ್ರ ಮುಫ್ತಿ ಇಲ್ಲಿ ಇಲ್ ಅವ್ರು ಇಲ್ಲದೆ ಹೋಗಿದ್ರೆ, ಶಿವಣ್ಣ ಇಲ್ಲದೆ ಹೋಗಿದ್ರೆ ಬೇರೆಯವ್ರು ಯಾರು ಆ ಪಾತ್ರ ಮಾಡ್ಬೋದಾಗಿತ್ತು? ಚಾನ್ಸೇ ಇಲ್ಲ. ಅದು ಯಾಕಂದರೆ ನಾವು ಅದನ್ನು ಟೇಸ್ಟ್ ಮಾಡಿಬಿಟ್ಟಿದ್ದೀವಿ. ಹೌದು, ಅದು ಟೇಸ್ಟ್ ಮಾಡಿಬಿಟ್ಟು ಬಿಫೋರ್ ಆಗಿದ್ರೆ ಓಕೆ, ಚಾನ್ಸೇ ಇಲ್ಲ ಬೇರೆಯವ್ರ ಚಾನ್ಸ್. ನೀವು ಅಂದರೆ ಇವಾಗ ಸಿನಿಮಾ ನೀವು ಹೇಳ್ದಂಗೆ ಪ್ರೊಡ್ಯೂಸರು ಬರ್ತಾರೆ ಅಥವಾ ಆ್ಯಕ್ಟ್ರ್ ಬರ್ತಾರೆ ನನಗೆ ಸಿನಿಮಾ ಮಾಡಿ ಅಂತ, ನೀವೇ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಅಂದರೆ ಅಫ್ಕೋರ್ಸ್ ನನಗೆ ಹೊಸಬ್ರಿಗೆ ಮಾಡೋಕ್ಕೆ ತುಂಬ ಇಷ್ಟ, ಬಟ್ ಹೊಸಬ್ರು ಮಾಡೋದು ದುಡ್ಡು ಬರಲ್ಲ ಅಂತ ಮಾಡ್ತಾ ಇದ್ದೆ. ಸೊ ಮುಂದೆ ಮಾಡ್ತೀರಾ? ಮುಂದೆ ಮಾಡಬೇಕು. ಯಾವ್ದಾದ್ರು ನೀವು ನನಗೊಂದು ಅಂದರೆ ನಂದು ಒಂದು ಸ್ವಭಾವ ಏನು ಅಂದರೆ ಯಾವ್ದಾದ್ರು ಒಳ್ಳೆ ಫಿಲಮ್ ನೋಡಿದ್ರೆ ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಹೇಳ್ತೀನಿ ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತ. ಆ ಥರ ಏನಾದ್ರು ನೀವು ಸಿನಿಮಾ ಸಜೆಸ್ಟ್ ಮಾಡೋದಾದರೆ ನನಗೆ ಯಾವ ಸಜೆಸ್ಟ್ ಮಾಡ್ತೀರಾ ನೋಡಿ? ಎಲ್ಲ ನೋಡ್ಬಿಟ್ಟಿದ್ದೀರಾ? ಟಿ ವಿ ಶೋಸ್ ಬೇಕಂದ್ರೆ ವೈಕಿಂಗ್ಸು, ಪೀಕಿ ಬ್ಲೈಂಡರ್ಸು. ಓಕೆ. ಸೊ ಈಗ ನೆಟ್ಫ್ಲಿಕ್ಸು ಅಮೆಝಾನಲ್ಲಿ ತುಂಬ ಆ ಥರ ಇದೆ. ಓಕೆ. ಸೊ ಪೀಕಿ ಬ್ಲೈಂಡರ್ಸ್ ಅದ್ಭುತ ಶೋ. ಸೊ ಇವಾಗ ಸಿನಿಮಾ ಅಂದರೆ ನಮಗೆ ಎಲ್ಲ ಥರ ಸಿನಿಮಾನೂ ನೋಡ್ತೀವಿ, ಎಲ್ಲ ಥರ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ನಿಮಗೆ ಅಂದರೆ ಬಹುಶಃ ನಿಮ್ಮ ಮುಂದಿನ ಸಿನಿಮಾ ಹಿಂಟ್ ಕೊಡ್ಬೋದು ಇದು ಯಾವ್ದು ಮಾಡ್ತೀರಾ ಅಂತ. ಸೊ ಫ್ಯಾಂಟಸಿ ಥರ ಸಿನಿಮಾ ಇಷ್ಟನಾ, ರಾ ಥರ ಸಬ್ಜೆಕ್ಟ್ ಇಷ್ಟನಾ? ರಾ ರಕ್ತ ಅಂದರೆ ಸಖತ್ ಇಷ್ಟ. ಯಾಕಂದರೆ ನಾವು ಆಚೆ ಎಲ್ಲರೂ ಹೇಳ್ಕೊತೀವಿ ರಾಮನ ಪೂಜಿಸ್ತೀವಿ ಅಂತ, ಬಟ್ ಎಲ್ಲರಲ್ಲೂ ರಾವಣ ಇರ್ತಾನೆ. ಒಡಿ ನನ್ನ ಮಗನಿಗೆ ಯಾರಾದರೂ ಹೊಡಿತಾ ಇದ್ರೆ ಬೀಳಲಿ ಅಂತಾರೆ, ಸರ್ರೆ ಕೊಚ್ಚಿದ ನನ್ನ ಮಗ ಅಂತ. ಸೊ ಅದು ವೈಲೆನ್ಸ್ ಎಲ್ರಿಗೂ ಒಳಗಡೆ ಇರೋದ್ರಿಂದ ನನಗೆ ರಾ ಇಷ್ಟ. ಓಕೆ. ಸೊ ಮುಂದಿನ ಸಿನಿಮಾ ರಾ ಇರತ್ತಾಗಾರೆ. ಕೌಲುದಾರಿ ನೀವು ಒಂದು ವೇಳೆ ಡೈರೆಕ್ಟ್ ಮಾಡಿದ್ರೆ ಏನು ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರಿ ಕತೆ? ಇಲ್ಲ, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ. ನನಗೆ ತುಂಬ ಇಷ್ಟ ಆಗೋಯ್ತು,
ಕವಲದಾರಿ ಏನೋ ಒಂದು ವಿಷಯ ಇದ್ದೇ ಇರತ್ತೆ ನನ್ನ ದಾರಿನೇ ಬೇರೆ ಬಟ್ ನನಗೆ ಯಾಕೆಂದ್ರೆ ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ ಡೈರೆಕ್ಷನ್ ಆಗಲಿ ಎಲ್ಲ ಆಗಲಿ ಸೊ ನಾನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ ಓಕೆ ಒನ್ ಬಿಗ್ಗೆಸ್ಟ್ ಡ್ರೀಮ್ ನಿಮ್ಮದು ಸಿನಿಮಾ ರೀಸೆಂಟಾಗಿ ನೋಡಿದ ಸಿನಿಮಾ ಯಾವ್ದಾರು ಒಂದು ಬಟ್ ನಿಮಗೆ ಇಷ್ಟ ಆಗಿಲ್ಲ ಸಿನಿಮಾ ತುಂಬ ಜನ ಇಷ್ಟ ಪಟ್ಟಿರ್ಬೋದು ಬಟ್ ನಿಮಗೆ ಇಷ್ಟ ಆಗಿಲ್ಲ ಆತರ ಸಿನಿಮಾ ಬಾಗಿತ್ರಿ ಅಂತ ಹಿಂದಿಯಲ್ಲಿ ಬಂತು ಹಾಂ 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 ಅದ್ಯಾಕೋ ಇಷ್ಟ ಆಗಿಲ್ಲ ನಿಮ್ಮ ತಂಡದಲ್ಲಿ ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಕುಟುಂಬ ಬೇಕು ಒಬ್ಬರ ಕೈಲಿ ಸಿನಿಮಾ ಮಾಡೋಕ್ಕಾಗಲ್ಲ ಸೊ ನೀವು ಪ್ರತಿಯೊಂದು ಜರ್ನಿ ಹೋದಾಗ ಪ್ರತಿಯೊಂದು ಸಿನಿಮಾ ಮಾಡಿದಾಗ ಯಾವ ಒಂದು ವ್ಯಕ್ತಿನ ಯಾವಾಗಲೂ ನನ್ನ ಜೊತೆ ಇರಬೇಕು ಅವರು ಅಂತ ಇಚ್ಛೆ ಪಡ್ತೀರಾ ಅಂದರೆ ಟೆಕ್ನಿಷಿಯನ್ನು ನನಗೆ ಫ್ರೆಂಡ್ಸ್ ಅಂದರೆ ಅಮರ್ ಅಂತ ಒಬ್ಬ ಇದ್ದಾನೆ ಶ್ರೀಧರ್ ಅಂತ ಒಬ್ಬ ಇದ್ದಾನೆ ಫ್ರೆಂಡ್ಸ್ ನನಗೆ ಥಾಟ್ ಬಂದ ತಕ್ಷಣ ಪೇಪರ್ಗೆ ಇಳಿಸೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ಬಿಡ್ತೀನಿ ಚೆನ್ನಾಗಿದೆ ಅಂದರೆ ಪೇಪರಲ್ಲಿ ಬರೀತೀನಿ ಇಂಕು ಮತ್ತು ಪೇಜ್ ಸೇವ್ ಆಗುತ್ತೆ ಇಲ್ಲ ಅಂದರೆ ಹಂಗೆ ಬಿಟ್ಬಿಡ್ತೀನಿ ಸೊ ಟೆಕ್ನಿಷಿಯನ್ ಅಂದರೆ ನನ್ನ ಜೊತೆ ಟ್ರಾವೆಲ್ ಆಗ್ತಾಯಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಆಗ್ತಾಯಿದೆ ಓಕೆ ಓಕೆ ನೈಸ್ ಸೊ ಆ ಥರ ನಿಮಗೆ ನನಗೆ ನಂದು ತಂಡ ಗುಂಡು ಮತ್ತು ಭರತ್ ಅಂತ ಇದ್ದಾರೆ ನೀವು ಹೇಳ್ದಂಗೆ ಒಂದು ಏನೇ ಥಾಟ್ ಬಂದರೂ ನಾನು ಅವ್ರ ಜೊತೆ ಶೇರ್ ಮಾಡ್ತೀನಿ ಟೆಕ್ನಿಷಿಯನ್ ಅವ್ರು ಬಿಟ್ಟು ಅಂದರೆ ಅದ್ವೈತು ಮತ್ತು ಚರಣ್ಣು ಬಿಕಾಸ್ ಒಂದು ಹೊಂದಾಣಿಕೆ ಆದಮೇಲೆ ಎಲ್ಲ ಥರ ಬೇರೆ ಬೇರೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಇವ್ರ ಜೊತೆ ಒಂದು ಒಳ್ಳೆ ಜೆಲ್ ಇದೆ ಒಂದು 5 ಫೈಟ್ ಮಿನಿಮಮ್ ಮಾಡಬೇಕು ನಿಮ್ಮ ಸಿನಿಮಾದಲ್ಲಿ ಅಂತ ಪ್ರೊಡ್ಯೂಸರ್ ಹೇಳಿದ್ರೆ ನಿಮ್ಮ ಫೀಲಿಂಗ್ ಏನು ಕತೆಗೆ ಅದು ಸೂಕ್ತವಾಗಿದ್ರೆ 5 ಅಲ್ಲ 6 ಮಾಡೋಕ್ಕೆ ರೆಡಿ ಇದೆ ಅದು ಇಲ್ಲಾಂದರೆ ಅವ್ರ ಜೊತೆ ಫೈಟ್ ಆಗುತ್ತೆ ಹೌದು 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 ಬ್ರದರ್ ತುಂಬಾ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಟೈಮ್ ಕರೆಕ್ಟ್ ಥಿಯೇಟರ್ ಅಲ್ಲಿ ಮೀಟ್ ಮಾಡಿದೀವಿ ಸಿನಿಮಾಗಳ ಬಗ್ಗೆ ಮಾತಾಡಿದೀವಿ ಸೊ ನೆಕ್ಸ್ಟ್ ನಾವು ನಿಮ್ಮ ಸಿನಿಮಾನ ನಿಮ್ಮ ಥಿಯೇಟರ್ ಬೇರೆ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾನ ಬೇರೆ ಥಿಯೇಟರ್ ಅಲ್ಲಿ ಒಟ್ಟಿಗೆ ನೋಡೋಣ ಸೊ ಕ್ಲಾಪ್ ಟು ಕ್ಲಾಪ್ ಪ್ರೋಗ್ರಾಮು ಏನು ಅನಿಸ್ತು ನಿಮಗೆ ನನಗೆ ನಾನು ನೀವು ಹೇಳ್ದಂಗೆ ಫಸ್ಟ್ ಟೈಮು ನಿಮ್ಗೆ ಭೇಟಿ ಆಗ್ತಾ ಇರೋದು ಸೊ ಸಖತ್ ಎಂಜಾಯ್ ಮಾಡಿದೆ ಸೊ ಇದೇ ಥರ ನೀವು ಸಿನಿಮಾ ಮಾಡ್ತಾ ಇರಿ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಒಂದು KRG ಕನೆಕ್ಟ್ಸ್ ಒಂದು ಡೈರೆಕ್ಟರ್ಗಳನ್ನ ಅಂದರೆ ಆ್ಯಕ್ಟರ್ಗಳನ್ನ ಎಲ್ಲ ಇಂಟರ್ವ್ಯೂಗಳು ಮಾಡಿ ಎಲ್ಲರಿಗೂ ತೋರಿಸ್ತಾರೆ ಒಳ್ಳೆ ಸ್ಕ್ರೀನ್ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಒಂದು ಇಂಟರ್ವ್ಯೂ ಮಾಡ್ತಾ ಇರೋದು ಇಟ್ ಗ್ರೇಟ್ ಥ್ಯಾಂಕ್ಸ್ ಟು KRG ಟೀಮ್ ಕರೆಕ್ಟ್ ಒಳ್ಳೇದಾಗಿರ್ಬೋದು ನಿಮಗೂ ಒಳ್ಳೇದಾಗಲಿ ಕ್ಲಾಪ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ದ ಬೆಸ್ಟ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್